ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೋರಿಯರ್ ಸರ್ವಿಸ್. ನವರಾತ್ರಿಯಲ್ಲಿ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನ ಪೂಜಿಸಲಾಗುತ್ತದೆ. ಕಾತ್ಯಾಯಿನಿ ದೇವಿ ತ್ರಿಮೂರ್ತಿಗಳ ಅಂಶವಾಗಿ ಅವತಾರ ತಾಳಿದವಳು. ಅವಳು ಪರೋಪಕಾರದ ಪ್ರತಿರೂಪ. ಹಾಗೆಯೇ ಈ ದೇವಿಯು ಕಾತ್ಯಾಯಿನಿ ಋಷಿ ತಪಸ್ಸಿನ ಫಲಸ್ವರೂಪವಾಗಿ ಅವರ ಪುತ್ರಿಯಾಗಿ ಪ್ರಕಟವಾದಳು. ಇನ್ನು ಅದೇ ರೂಪದಲ್ಲಿ ದೇವಿಯು ಮಹಿಷಾಸುರನೆಂಬ ರಾಕ್ಷಸನನ್ನ ಸಂಹಾರ ಮಾಡಿದಳು. ನಂತರ ದೇವಿ ಮಹಿಷಾಸುರ ವರ್ಧಿನಿಯಾದಳು. ಯಾವಾಗ ಎಲ್ಲೆಲ್ಲಿ ಹಿಂಸೆ ಪಾಪ ಹೆಚ್ಚಾಗುತ್ತದೋ ಆ ಮಾತೆಯ ಅವಶ್ಯಕತೆ ಇದ್ದೇ ಇರುತ್ತದೆ. ಈ ದೇವಿಯು ಚೇತನ ಸ್ವರೂಪಿಯಾಗಿ ವಿದ್ಯಮಾನಳಾಗಿದ್ದಾಳೆ. ಅಷ್ಟೇ ಅಲ್ಲ, ದುಷ್ಟ ಶಿಕ್ಷಕಿಯಾಗಿ ಶಿಷ್ಟ ರಕ್ಷಕಿಯಾಗಿ ಈ ಜಗತ್ತಿನಲ್ಲಿ ಕಾತ್ಯಾಯಿನಿ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಈಕೆ ಬಂಗಾರದಂತೆ ಹೊಳೆಯುತ್ತಿರುತ್ತಾಳೆ. ಅಷ್ಟೇ ಅಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ನೀಡುವ ಉತ್ತಮ ಮಾತೆ ಇವಳು. ಅಮೋಘ ಫಲಗಳನ್ನು ನೀಡುತ್ತಾ ಉತ್ತಮ ಪದವಿಯನ್ನ ಪ್ರಾಪ್ತ ಮಾಡಿಸುತ್ತಾಳೆ. ಈಕೆಗೆ ಹೆಸರು ಬೇಳೆಯ ಪಾಯಸ ಹಾಗೂ ಹರಿದ್ರಾವರಣದಲ್ಲಿರುವ ಚಿತ್ರಾನ್ನದ ನೈವೇದ್ಯವನ್ನ ಸಮರ್ಪಿಸಿ ಪೂಜಿಸತಕ್ಕದ್ದು. ಇದರಿಂದ ಉತ್ತಮ ಪದವಿ ಪ್ರಾಪ್ತಿಯಾಗುವುದು, ಧರ್ಮ ಅರ್ಥ ಕಾಮ ಮೋಕ್ಷಗಳು ಬಹು ಸುಲಭವಾಗಿ ಭಕ್ತಾದಿಗಳಿಗೆ ಲಭಿಸುವವು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.